ವೀಕ್ಷಕರೇ, ಡಬ್ಲ್ಯೂ ಡಬ್ಲ್ಯೂ ಇ ರೆಸ್ಲಿಂಗ್ ಶೋ ಬಹುತೇಕ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನೀವೆಲ್ಲರೂ ಕೂಡ ಈ ಒಂದು ಶೋನ ಖಚಿತವಾಗಿ ನೋಡಿಯೇ ಇರ್ತೀರಾ. ನೀವೇ ಏನು, ಈ ವಿಶ್ವದ ಅದೆಷ್ಟೋ ಜನ ಈ ಒಂದು ಶೋವನ್ನ ವೀಕ್ಷಣೆ ಮಾಡ್ತಾರೆ. ಹೀಗಾಗಿನೇ ಈ ಒಂದು ಶೋ ಆಗಿಂದ ಇವತ್ತಿನವರೆಗೂ ವಿಶ್ವದ ಅತ್ಯಂತ ಹೆಚ್ಚು ಜನ ವೀಕ್ಷಿಸುವ ಜನಪ್ರಿಯ ಶೋಗಳಲ್ಲಿ ಇದು ಮೊದಲ ಸಾಲಲ್ಲೇ ಬರುತ್ತೆ. ಈ ಒಂದು ಶೋ ಸ್ಕ್ರಿಪ್ಟೆಡ್ ಅಥವಾ ನಿಜನ, ಇದು ಇವತ್ತಿನ ಟಾಪಿಕ್ ಅಲ್ಲ. ಈ ರೆಸ್ಲಿಂಗ್ ನಿಂದನೇ ಇವತ್ತು ಇವರೆಲ್ಲ ಕೋಟಿಗಟ್ಟಲೆ ಹಣವನ್ನ ಗಳಿಸ್ತಾರೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಅಂತ ಒಂದಷ್ಟು ಆಲ್ ಟೈಮ್ ರಿಚೆಸ್ಟ್ ಸೂಪರ್ ಸ್ಟಾರ್ ರೆಸ್ಲರ್ ಗಳ ಕುರಿತಾಗಿ ತಿಳಿಯೋಣ. ಈ ಒಂದು ಪಟ್ಟಿಯನ್ನ ಹತ್ತರಿಂದನೇ ಶುರು ಮಾಡೋಣ. ರ್ಯಾಂಡಿ ಆರ್ಟನ್, ಅಮೆರಿಕನ್ ರೆಸ್ಲರ್ ಆದಂತಹ ರ್ಯಾಂಡಿ ಆರ್ಟನ್ ಜನಿಸಿದ್ದು 1980 ಏಪ್ರಿಲ್ ತಿಂಗಳಲ್ಲಿ. ಜನ್ಮಸ್ಥಳ ಅಮೆರಿಕ. ಇವರ ಪೂರ್ತಿ ಹೆಸರು ರ್ಯಾಂಡಲ್ ಕೀತ್ ಆರ್ಟನ್. ಇವರೊಬ್ಬ ಪ್ರೊಫೆಷನಲ್ ರೆಸ್ಲರ್ ಆಗಿದ್ದು ಉತ್ತಮ ಹಾಲಿವುಡ್ ನಟರು ಕೂಡ ಹೌದು. ಇವರ ಮನೆತನವೇ ರೆಸ್ಲಿಂಗ್ ಮನೆತನವಾಗಿದ್ದು ಇವರ ತಾತ, ತಂದೆ ಹಾಗೂ ಅಂಕಲ್ ಕೂಡ ಈ ಮುನ್ನ ರೆಸ್ಲರ್ ಗಳಾಗಿದ್ದವರು. ರ್ಯಾಂಡಿ ಆರ್ಟನ್ ಎಂಬ ಸ್ಟೇಜ್ ನೇಮ್ ನಿಂದಾಗಿ ಇವರು ಡಬ್ಲ್ಯೂ ಡಬ್ಲ್ಯೂ ಇನಲ್ಲಿ ಭಾರಿ ಜನಪ್ರಿಯತೆ ಹಾಗೂ ಯಶಸ್ಸನ್ನ ಸಾಧಿಸಿದವರು. ವೀಕ್ಷಕರು, ಈ ರ್ಯಾಂಡಿಗೆ ಇವತ್ತು ಲಕ್ಷಾಂತರ ಮಂದಿ ಡೈಹಾರ್ಡ್ ಅಭಿಮಾನಿಗಳಿದ್ದು ಇವರು ತಮ್ಮ ವಿಶಿಷ್ಟವಾದ ಆರ್ಕೆಒ ಸ್ಲ್ಯಾಮ್ ನಿಂದಾಗಿ ಗುರುತಿಸಿಕೊಂಡಿರೋರು. ತಮ್ಮ 24ನೇ ವಯಸ್ಸಿಗೆ ರೆಸ್ಲಿಂಗ್ ಲೋಕಕ್ಕೆ ಪಾದಾರ್ಪಣೆ ಮಾಡದಂತ ರ್ಯಾಂಡಿ ಯಂಗೆಸ್ಟ್ ರೆಸ್ಲರ್ ಅಂತ ಕರೆಸಿಕೊಂಡವರು. ಈವರೆಗೂ 10 ಬಾರಿ ಡಬ್ಲ್ಯೂ ಡಬ್ಲ್ಯೂಇ ಚಾಂಪಿಯನ್ಶಿಪ್ ಗೆದ್ದಿರುವಂತಹ ರ್ಯಾಂಡಿ ಅತಿ ಹೆಚ್ಚು ಸಲ ಈ ಒಂದು ಚಾಂಪಿಯನ್ಶಿಪ್ ಅನ್ನ ಗೆದ್ದ ರೆಸ್ಲರ್ ಅಂತ ಕರೆಸಿಕೊಂಡಿದ್ದಾರೆ. ಬಹು ಬೇಗನೆ ಖ್ಯಾತಿಯ ಶಿಖರವನ್ನೇರಿದಂತಹ ಇವರ ಪ್ರಯತ್ನಗಳು ಹಾಗೂ ಪರಿಶ್ರಮಗಳೇ ಅವರನ್ನ ರೆಸ್ಲಿಂಗ್ ಲೋಕದ ರಿಚೆಸ್ಟ್ ರೆಸ್ಲರ್ ಅನ್ನಾಗಿ ಮಾಡಿವೆ. 2022 ಏಪ್ರಿಲ್ ನ ವರದಿ ಪ್ರಕಾರ ಸದ್ಯ ಅವರ ನೆಟ್ವರ್ತ್ ಎಲ್ಲ ಮೂಲಗಳಿಂದ ಸೇರಿ ಒಟ್ಟು $11 US ಮಿಲಿಯನ್ ಅಂದ್ರೆ ಇದು ಭಾರತದ ಕರೆನ್ಸಿಯಲ್ಲಿ ಸುಮಾರು 87 ಕೋಟಿಗೂ ಹೆಚ್ಚಿನ ಮೊತ್ತ. ಇನ್ನು 9ನೇದಾಗಿ ಡಬ್ಲ್ಯೂ ಡಬ್ಲ್ಯೂಇಯ ಇನ್ನೋರ್ವ ಸ್ಟಾರ್ ರೆಸ್ಲರ್ ಆದಂತಹ ಬಟಿಸ್ಟಾರ್ ಬಗ್ಗೆ. ಇವರು 1969 ಜನವರಿಯಲ್ಲಿ ಅಮೆರಿಕದಲ್ಲಿ ಜನಿಸ್ತಾರೆ. ಡೇವಿಡ್ ಮೈಕಲ್ ಬಟಿಸ್ಟಾ ಜೂನಿಯರ್ ಎಂಬುದು ಇವರ ಪೂರ್ಣ ಹೆಸರು. ಇದೀಗ ರೆಸ್ಲಿಂಗ್ ನಿಂದ ನಿವೃತ್ತರಾಗಿರುವಂತಹ ಬಟಿಸ್ಟಾ ರೆಸ್ಲಿಂಗ್ ನಲ್ಲಿ ತಮ್ಮ ಸ್ವಂತ ಪರಿಶ್ರಮದಿಂದಾಗಿ ಗುರುತಿಸಿಕೊಂಡಂತಹ ಕೆಲವೇ ಕೆಲವರಲ್ಲಿ ಇವರು ಕೂಡ ಒಬ್ರು. ಅನೇಕ ಅಭಿಮಾನಿಗಳನ್ನ ವಿಶ್ವದ ಎಲ್ಲಾ ಕಡೆ ಸಾಧಿಸಿರುವಂತಹ ಬಟಿಸ್ಟಾ ರೆಸ್ಲರ್ ಮಾತ್ರವಲ್ಲದೆ ತಾವೊಬ್ಬ ಉತ್ತಮ ಹಾಲಿವುಡ್ ನಟರು ಕೂಡ ಹೌದು. ಅದಷ್ಟೇ ಅಲ್ಲ, ಇವರು ಮಿಕ್ಸ್ಡ್ ಮಾರ್ಷಲ್ ಆರ್ಟಿಸ್ಟ್ ಕೂಡ ಹೌದು. ಇಸ್ವಿ 1999 ಮೊದಲ ಬಾರಿಗೆ ಡಬ್ಲ್ಯೂ ಡಬ್ಲ್ಯೂ ಎಫ್ ನ ಮೂಲಕ ತಮ್ಮ ರೆಸ್ಲಿಂಗ್ ಜರ್ನಿಯನ್ನ ಶುರು ಮಾಡಿದವರು. ಹಾಗೂ ಇಸ್ವಿ 2000 ಡಬ್ಲ್ಯೂ ಡಬ್ಲ್ಯೂ ಇನಲ್ಲೂ ಕೂಡ ತಮ್ಮ ಕರಿಯರ್ ಅನ್ನ ಮುಂದುವರೆಸಿದರು. ಡಬ್ಲ್ಯೂ ಡಬ್ಲ್ಯೂ ಇಯಲ್ಲಿ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಜೊತೆಗೆ ಅನೇಕ ಇತರೆ ಟೈಟಲ್ ಗಳನ್ನು ಕೂಡ ಗೆದ್ದಿರುವಂತಹ ಬಟಿಸ್ಟಾ ಡಬ್ಲ್ಯೂ ಡಬ್ಲ್ಯೂ ಇನ ರಿಚೆಸ್ಟ್ ಆಟಗಾರರಲ್ಲಿ ಇವರು ಕೂಡ ಒಬ್ರು. ಇವತ್ತಿಗೆ ಅವರೊಬ್ಬ ಮಾಜಿ ಸ್ಟಾರ್ ರೆಸ್ಲರ್. 2022 ಜನವರಿಯ ವರದಿ ಒಂದು ಪ್ರಕಾರ ಅವರ ನೆಟ್ವರ್ತ್ ಇದೀಗ $16 ಮಿಲಿಯನ್ ಅಂದ್ರೆ ಭಾರತದ ಕರೆನ್ಸಿಯಲ್ಲಿ ಸುಮಾರು 127 ಕೋಟಿಗೂ ಹೆಚ್ಚು. ಇನ್ನು 8ನೇದಾಗಿ ದಿ ಅಂಡರ್ಟೇಕರ್. ಇವರು ಜನಿಸಿದ್ದು ಅಮೆರಿಕದಲ್ಲಿ. 1965 ಮಾರ್ಚ್ ತಿಂಗಳಲ್ಲಿ ಜನಿಸ್ತಾರೆ. ಅಂಡರ್ಟೇಕರ್ ಅವರ ಮೂಲ ಹೆಸರು ಮಾರ್ಕ್ ವಿಲಿಯಂ ಕ್ಯಾಲವೆ. ಇವರು 90ರ ದಶಕದ ಆರಂಭದಲ್ಲಿ ರೆಸ್ಲಿಂಗ್ ಗೆ ಮೊದಲ ಸಲ ಪ್ರವೇಶ ಮಾಡಿದಾಗ ಅದರ ಹೆಸರು ಡಬ್ಲ್ಯೂ ಸಿಸಿ ಡಬ್ಲ್ಯೂ ಅಂತ ಇತ್ತು. ಈವರೆಗೂ ಇವರು ಡಬ್ಲ್ಯೂ ಡಬ್ಲ್ಯೂ ಇಯ 7 ಹೆವಿ ವೇಟ್ ಚಾಂಪಿಯನ್ಶಿಪ್ ಟೈಟಲ್ ಗೆದ್ದಿರುವಂತಹ ಇವರು ಇದರ ಜೊತೆಗೆ ಇನ್ನೂ ಅನೇಕ ಟೈಟಲ್ ಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. 1990 ಕೂಡ ರೆಸ್ಲಿಂಗ್ ನಲ್ಲಿ ಇರುವಂತಹ ಇವರು ತಮ್ಮ ಈ 30 ವರ್ಷಗಳ ಸುದೀರ್ಘ ಪಯಣದಲ್ಲಿ ಮಹತ್ತರವಾದಂತಹ ದಾಖಲೆಯನ್ನ ನಿರ್ಮಿಸಿದವರು. ಸದ್ಯ ಇವರ ನೆಟ್ವರ್ತ್ ಇದೀಗ $17 ಮಿಲಿಯನ್ ಸುಮಾರು 137 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತ. ಇನ್ನು 7ನೇದಾಗಿ ರೆಸ್ಲಿಂಗ್ ಲೋಕದ ಮ್ಯಾಮೋತ್ ಅಂತಾನೆ ಕರೆಯಲಾದಂತಹ ದೈತ್ಯ ದೇಹಿ ಭಿಕ್ಷು. ಈ ಭಿಕ್ಷು ಕೂಡ ಅಮೆರಿಕದವರೇ. 1972 ಫೆಬ್ರವರಿಯಲ್ಲಿ ಇವರು ಅಮೆರಿಕದಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಪಾಲ್ ಡೊನಾಲ್ಡ್ ವಿಟ್. ಆದರೂ ಕೂಡ ಇವರು ಭಿಕ್ಷು ಎಂಬ ತಮ್ಮ ಸ್ಟೇಜ್ ನೇಮ್ ನಿಂದಾಗಿ ವಿಶ್ವಾದ್ಯಂತ ಜನಪ್ರಿಯರಾದರು. ಭಿಕ್ಷು ರೆಸ್ಲರ್ ಮಾತ್ರವಲ್ಲದೆ ಅವರೊಬ್ಬ ಉತ್ತಮ ಹಾಲಿವುಡ್ ನಟ ಕೂಡ ಹೌದು. 1995 ಇವರು ಮೊದಲ ಬಾರಿಗೆ ಡಬ್ಲ್ಯೂ ಸಿ ಡಬ್ಲ್ಯೂ ಮೂಲಕ ತಮ್ಮ ಕರಿಯರ್ ಅನ್ನ ಶುರು ಮಾಡಿದ್ರು. ಹಾಗೂ 1999 ಮೊದಲ ಬಾರಿಗೆ ಡಬ್ಲ್ಯೂ ಡಬ್ಲ್ಯೂ ಎಫ್ ನಲ್ಲಿ ಪ್ರವೇಶ ಪಡೆದರು. 2022 ವರದಿ ಪ್ರಕಾರ ಭಿಕ್ಷೋರವರ ನೆಟ್ವರ್ತ್ ಎಲ್ಲಾ ಮೂಲಗಳಿಂದ ಇವತ್ತಿಗೆ ಒಟ್ಟು $20 ಮಿಲಿಯನ್. ಇದು ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 159 ಕೋಟಿಗೂ ಹೆಚ್ಚಿನ ಮೊತ್ತ ಆಗುತ್ತೆ. ವೀಕ್ಷಕರೇ, ದಿನೇ ದಿನೇ ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಬ್ಯುಸಿ ಲೈಫ್. ಹೌದು, ತಮ್ಮ ಒತ್ತಡದಾಯಕ ಜೀವನ ಶೈಲಿಯಲ್ಲಿ ಹಲವರಿಗೆ ತಮ್ಮ ನೆಚ್ಚಿನ ಪುಸ್ತಕಗಳನ್ನ ಓದುವಂತಹ ಹವ್ಯಾಸಗಳು ಇದ್ರೂ ಕೂಡ ಅವರಿಗೆ ಓದೋದಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ರೆ ಈಗ ಆ ಚಿಂತೆ ಬೇಡ, ಅಂಥವ್ರಿಗೆ ಅಂತಾನೆ ಕೂಕು FM ಆಪ್ ಇದೆ. ಈ ಒಂದು ಆಪ್ ನಲ್ಲಿ ನೀವು ನಿಮ್ಮ ಇಷ್ಟದ ಪುಸ್ತಕಗಳನ್ನ ಧ್ವನಿಯ ಮೂಲಕ ಯಾವುದೇ ಕೆಲಸ ಮಾಡ್ತಾ
ಕೇಳಬಹುದು. ಈ ಒಂದು ಆಪ್ನಲ್ಲಿ ನಿಮ್ಮ ಜೀವನವನ್ನೇ ಬದಲಿಸುವಂತಹ ಹಾಗೂ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ನಿಮ್ಮ ಜೀವನ ಶೈಲಿ ಹೇಗಿರಬೇಕು ಹಾಗೂ ನಿಮ್ಮ ನೆಚ್ಚಿನ ಪುಸ್ತಕಗಳು ಇದರಲ್ಲಿವೆ. ಈ ಒಂದು ಆಪ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಹಾಗೂ ಈ ಒಂದು ಆಪ್ಗೆ ಸೈನ್ಅಪ್ ಆಗುವಾಗ KTF50 ಎಂಬ ಕೂಪನ್ ಕೋಡ್ ಅನ್ನು ಬಳಸಿದರೆ ಅದರ ಡಿಸ್ಕೌಂಟ್ ನ ಭಾಗಿತ್ವ ನಿಮಗೆ ಸಿಗುತ್ತೆ. ಇನ್ನು ಆರನೇದಾಗಿ ಸೀನಿಯರ್ ರೆಸ್ಲರ್ ಆದಂತಹ ಹಲ್ಕ್ ಹೋಗನ್ 1953 ಆಗಸ್ಟ್ ತಿಂಗಳಲ್ಲಿ ಇವರು ಕೂಡ ಅಮೆರಿಕದಲ್ಲಿ ಜನಿಸ್ತಾರೆ. ಇವರು ರೆಸ್ಲರ್ ಮಾತ್ರವಲ್ಲದೆ ಮಾಜಿ ನಟ, ಮಾಜಿ ಸಂಗೀತಗಾರ ಹಾಗೂ ಟಿವಿ ಪರ್ಸನಾಲಿಟಿ ಕೂಡ ಹೌದು. ಇವರು 1980 ದಶಕದ ಅಮೆರಿಕದ ಅತ್ಯಂತ ಹೆಚ್ಚು ಪಾಪ್ಯುಲರ್ ಹಾಗೂ ಫೇಮಸ್ ರೆಸ್ಲರ್ ಗಳಲ್ಲಿ ಇವರು ಕೂಡ ಒಬ್ರು. ಇವರು ತಮ್ಮ ಪ್ರೊಫೆಷನಲ್ ಕರಿಯರ್ ಶುರು ಮಾಡಿದ್ದು 1977 ಹಾಗೂ 1983 ಇವರು WWF ಪಾದಾರ್ಪಣೆಯನ್ನ ಮಾಡ್ತಾರೆ. ಅಲ್ಲಿ ಅನೇಕ ಫ್ಲಾಗ್ಶಿಪ್ ಗಳ ಟೈಟಲ್ ಗೆದ್ದಂತಹ ಇವರು ಈ ಸಮಯದಲ್ಲಿ ರೆಸ್ಲಿಂಗ್ ನ ಹೆಡ್ ಲೈನ್ ಗಳಲ್ಲಿ ಮಿಂಚಿದಂತಹ ಮೊಟ್ಟ ಮೊದಲ ರೆಸ್ಲರ್ ಎಂಬ ಖ್ಯಾತಿಗೆ ಹೆಸರಾಗಿದ್ದಾರೆ. ಇವರು 5 ಸಲ WWF ನ ಚಾಂಪಿಯನ್ಶಿಪ್ ಅನ್ನ ಗೆದ್ದವರು. 1990-91 ಮೊದಲ ರಾಯಲ್ ರಂಬಲ್ ಟೈಟಲ್ ಗೆದ್ದಂತಹ ಖ್ಯಾತಿ ಕೂಡ ಇವರ ಹೆಸರಲ್ಲೇ ಇದೆ. 2022 ವರದಿ ಪ್ರಕಾರ ಇವರ ನೆಟ್ವರ್ತ್ ಸುಮಾರು $25 million, ಅಂದ್ರೆ ಇದು 198 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತ. ಇನ್ನು ಐದನೇದಾಗಿ ಬ್ರಾಕ್ ಲೆಸ್ನರ್. ಇವರು 1977 ಜುಲೈ ತಿಂಗಳಲ್ಲಿ ಅಮೆರಿಕದಲ್ಲಿ ಜನಿಸ್ತಾರೆ. ಇವರು ಪ್ರೊಫೆಷನಲ್ ರೆಸ್ಲರ್ ಮಾತ್ರವಲ್ಲದೆ ಪ್ರೊಫೆಷನಲ್ ಫುಟ್ಬಾಲರ್ ಕೂಡ ಹೌದು. ಹಾಗೂ ಮಿಕ್ಸ್ಡ್ ಮಾರ್ಷಲ್ ಆರ್ಟಿಸ್ಟ್ ಕೂಡ ಆದಂತಹ ಇವರು 8 ಸಲ ವರ್ಲ್ಡ್ ಚಾಂಪಿಯನ್ಶಿಪ್ ಟೈಟಲ್ ಅನ್ನ ಗೆದ್ದು ತಮ್ಮ 25ನೇ ವಯಸ್ಸಿಗೆ ವಿಶ್ವದ ಯಂಗೆಸ್ಟ್ ಚಾಂಪಿಯನ್ ಆಗಿ ಹೊರಹೊಮ್ಮಿದವರು. NFL ಫುಟ್ಬಾಲ್ ಲೀಗ್ ನಲ್ಲೂ ಕೂಡ ತಮ್ಮ ಕರಿಯರ್ ಅನ್ನ ಸಾಧಿಸಿರುವಂತಹ ಇವರು NJPW ಎಂಬ ಜಪಾನ್ ರೆಸ್ಲಿಂಗ್ ನಲ್ಲೂ ಕೂಡ ಸಕ್ರಿಯರಾಗಿ ಗುರುತಿಸಿಕೊಂಡಂತಹ ಪಟು. ಇದಲ್ಲದೆ ಇವರ ಆದಾಯ ಅನೇಕ ಟಿವಿ ಶೋಗಳಿಂದ, ಬ್ರಾಂಡ್ ಅಂಬಾಸಿಡರ್ ಗಳಿಂದ, ಜಾಹೀರಾತುಗಳಿಂದ, ಮ್ಯಾಗಝಿನ್ ಶೂಟ್ ಹಾಗೂ ಇತರ ಮೂಲಗಳಿಂದ ಜನರೇಟ್ ಆಗುತ್ತೆ. 2022 ವರದಿ ಪ್ರಕಾರ ಈ ಎಲ್ಲ ಮೂಲಗಳಿಂದ ಸದ್ಯ ಅವರ ನೆಟ್ವರ್ತ್ ಸುಮಾರು $25 million, ಅಂದ್ರೆ ಇದು 198 ಕೋಟಿಗೂ ಹೆಚ್ಚಿನ ಮೊತ್ತ. ಇನ್ನು ನಾಲ್ಕನೇದಾಗಿ ಟ್ರಿಪಲ್ ಎಚ್. ಇವರು ಕೂಡ 1969 ಜುಲೈ ತಿಂಗಳಲ್ಲಿ ಅಮೆರಿಕದಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಪಾಲ್ ಮೈಕಲ್ ಲೆವೆಸ್ಕಿ. ಇವರು ಖ್ಯಾತ ಕುಸ್ತಿಪಟು ಮಾತ್ರವಲ್ಲದೆ ಅಮೆರಿಕದ ನಟ ಕೂಡ ಹೌದು. ಸದ್ಯ WWE ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿರುವಂತಹ ಇವರು ಅದರ ಅನೇಕ ಪ್ರೋಗ್ರಾಂ ಹಾಗೂ ಯೋಜನೆಗಳಿಗೆ ಹೂಡಿಕೆಯನ್ನು ಮಾಡಿದವರು. ಇವರ ಆದಾಯ ಎಲ್ಲ ಮೂಲಗಳಿಂದ ಸೇರಿ ಒಟ್ಟು 170 ಮಿಲಿಯನ್ಗೆ ಸನಿಹ ಇದೆ, ಅಂದ್ರೆ 1200 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಟ್ರಿಪಲ್ ಎಚ್ ಅವರ ಈ ರೆಸ್ಲಿಂಗ್ ಮೂಲದ ನೆಟ್ವರ್ತ್ ಸುಮಾರು $40 million, ಅಂದ್ರೆ 318 ಕೋಟಿ ರೂಪಾಯಿಗೂ ಹೆಚ್ಚು. ಇನ್ನು ಮೂರನೇದಾಗಿ ಜಾನ್ಸಿನಾ ಅವ್ರ ಬಗ್ಗೆ ಹೇಳಬೇಕು. ಜಾನ್ಸಿನಾ ಹೆಸರು WWE ಎಲ್ಲ ಕಡೆ ಇವತ್ತು ಸಾಮಾನ್ಯವಾಗಿ ಕೇಳಿ ಬರುವಂತಹ ಹೆಸರು. 1977 ಏಪ್ರಿಲ್ನಲ್ಲಿ ಜನಿಸಿದಂತಹ ಇವರು ಕೂಡ ಅಮೆರಿಕದವರೇ. ಜಾನ್ ಫೆಲಿಕ್ಸ್ ಆಂಟೋನಿ ಸೀನಾ ಜೂನಿಯರ್ ಎಂಬುದು ಇವರ ಪೂರ್ಣ ಹೆಸರು. ಇವರು ಖ್ಯಾತ ರೆಸ್ಲರ್ ಮಾತ್ರವಲ್ಲದೆ ಉತ್ತಮ ನಟ ಹಾಗೂ ರ್ಯಾಂಪರ್ ಕೂಡ ಹೌದು. 1999 ಇವರು UPW ಅಂದ್ರೆ ಅಲ್ಟಿಮಾ ಪ್ರೋ ರೆಸ್ಲಿಂಗ್ ಮೂಲಕ ತಮ್ಮ ರೆಸ್ಲಿಂಗ್ ಕರಿಯರ್ ಅನ್ನ ಶುರು ಮಾಡಿದ್ರು. 2001-2 WWE ಪ್ರವೇಶ ಮಾಡಿದಂತ ಇವರು ಒಟ್ಟು 5 ಸಲ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಟೈಟಲ್ ಅನ್ನ ಗೆದ್ದಿದ್ದಾರೆ. 4 ಬಾರಿ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಕೂಡ ಗೆದ್ದಿದ್ದಾರೆ. ಹಾಗೂ ಈವರೆಗೂ 16 ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಟೈಟಲ್ ಅನ್ನ ಗೆದ್ದಿದ್ದಾರೆ. ಸ್ವಂತ ಪ್ರತಿಭೆ ಹಾಗೂ ಪರಿಶ್ರಮದಿಂದ ಮೇಲೆ ಬಂದಂತಹ ಜಾನ್ಸಿನ ಇವತ್ತು ರೆಸ್ಲಿಂಗ್ ನ ಹೊರತಾಗಿಯೂ ಕೂಡ ಸಿನಿಮಾದ ನಟನೆ ಹಾಗೂ ಅನೇಕ ಬ್ರಾಂಡ್ ಪ್ರಮೋಷನ್ ಗಳಿಂದಲೂ ಕೂಡ ಹಣವನ್ನು ಗಳಿಸ್ತಾರೆ. ಎಲ್ಲ ಮೂಲಗಳಿಂದ ಇವತ್ತು ಇವರ ಒಟ್ಟು ನೆಟ್ವರ್ತ್ ಸುಮಾರು $65 million, ಅಂದ್ರೆ ಇದು 516 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತ. ಇನ್ನು ಎರಡನೇದಾಗಿ ದಿ ರಾಕ್. 1972 ಕೆನಡಾದಲ್ಲಿ ಜನಿಸಿದ ಇವರ ಮೂಲ ಹೆಸರು ಡ್ವೈನ್ ಡೌಗ್ಲಾಸ್ ಜಾನ್ಸನ್. ಇವರ ತಂದೆ ಕೂಡ ಓರ್ವ ಖ್ಯಾತ ರೆಸ್ಲರ್ ಆಗಿದ್ದವರೇ. ಈಗ ನಿವೃತ್ತಿಯನ್ನು ಪಡೆದಿರುವಂತಹ ಇವರು ಹಾಲಿವುಡ್ ನಟ ಹಾಗೂ ಉದ್ಯಮಿ ಕೂಡ ಹೌದು. 1996 ಮೊದಲ ಬಾರಿಗೆ ಇವರು WWF ನ ಜೊತೆ ಸಹಿ ಮಾಡಿಕೊಂಡ್ರು. WWF ನ ಚರಿತ್ರೆಯಲ್ಲಿಯೇ ಇವರು ಅದರ 3ನೇ ಜನರೇಷನ್ ರೆಸ್ಲರ್ ಕೂಡ ಹೌದು. ರೆಸ್ಲಿಂಗ್ ಮನೆತನದಿಂದನೇ ಉನ್ನತಿಗೆ ಬಂದಂತ ಇವರು 1998 ತಮ್ಮ ಮೊದಲ WWF ಚಾಂಪಿಯನ್ಶಿಪ್ ಅನ್ನ ಗೆದ್ದವರು. ಈಗ ಇವರ ಸದ್ಯದ ಗಳಿಕೆ ಬಹುಪಾಲು ಹಾಲಿವುಡ್ ಸಿನಿಮಾಗಳಿಂದಲೇ ಹರಿದ್ಬರುತ್ತೆ. ಇದೀಗ ಇವರ ಎಲ್ಲಾ ಮೂಲದ ಒಟ್ಟಾರೆ ನೆಟ್ವರ್ತ್ ಸುಮಾರು 800 ಮಿಲಿಯನ್ ಅಂತ ಹೇಳಲಾಗುತ್ತೆ, ಅಂದ್ರೆ ಇದು ಸುಮಾರು 6,000 ಕೋಟಿಗೂ ಹೆಚ್ಚು. ಹೀಗಾಗಿ ರಾಕ್ ಇವತ್ತು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಾಜಿ ರೆಸ್ಲರ್ ಗಳಲ್ಲಿ ಒಬ್ಬರು ಅಂತ ಖ್ಯಾತಿಯನ್ನ ಪಡೆದಿದ್ದಾರೆ. ವೀಕ್ಷಕರೇ, ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.